ಬೆಂಗಳೂರಿನ 8ನೇ ಮೈಲಿ ಬಳಿ ಆಂಬ್ಯುಲೆನ್ಸ್ ಆಗಲು ಅನುವು ಮಾಡಿ ಕೊಡದೆ ನಿಂತಿದ್ದಾರೆಂದು ಪೀಣ್ಯ ಸಂಚಾರಿ ಪೊಲೀಸರ ವಿರುದ್ಧ ವಕೀಲ ಜಗದೀಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗಿದ್ದರೂ ಸಿಗ್ನಲ್ನಲ್ಲಿ ದಂಡ ವಸೂಲಿ ಮಾಡಲು ಮಗ್ನರಾಗಿದ್ದೀರಾ ಎಂದು ಟ್ರಾಫಿಕ್ ಪೊಲೀಸರ ವಿರುದ್ಧ ವಕೀಲ ಜಗದೀಶ್ ಕಿಡಿಕಾರಿದ್ದಾರೆ. ಈ ವೇಳೆ ಟ್ರಾಫಿಕ್ ಕಮಿಷನರ್ ರವಿಕಾಂತೇಗೌಡ ಅವರಿಗೆ ನೀವು ಮಾಡುತ್ತಿರುವ ಕೆಲಸಗಳನ್ನು ಹೇಳುವೆ ಎಂದು ಪೊಲೀಸರಿಗೆ ಬೆದರಿಕೆ ಹಾಕಿದ್ದಾರೆ. ಫ್ಲೈಓವರ್ ದುರಸ್ತಿಯಾಗಿದೆ, ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಇದೆ, ಆಂಬ್ಯುಲೆನ್ಸ್ ತೆರಳಲು ಅನುವು ಮಾಡಿಕೊಡಿ ಎಂದು ಟ್ರಾಫಿಕ್ ಪೊಲೀಸರಿಗೆ ವಾರ್ನ್ ಮಾಡಿ ತಮ್ಮ ಕಾರಿನಲ್ಲಿ ಬೆಂಗಳೂರಿನತ್ತ ತೆರಳಿದರು. ಈ ಹಿಂದೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿ ಪೊಲೀಸರ ವಿರುದ್ಧವೇ ಲಂಚದ ಆರೋಪ ಮತ್ತು ಜಾರಕಿಹೊಳಿ ವಿರುದ್ಧ ಕೊಲೆ ಬೆದರಿಕೆ ಆರೋಪ ಮಾಡಿ ವಕೀಲ ಜಗದೀಶ್ ಸುದ್ದಿಯಾಗಿದ್ದರು. ಈ ರೋಡಲ್ಲಿ ಒಂದು ಆಂಬ್ಯುಲೆನ್ಸ್ ಆಗಿ ಹೆಚ್ಚು ಕಡಿಮೆ ಹಾಫ್ ಅನ್ ಅವರ್ ಆಗಿದೆ, 2 ಕಿಲೋಮೀಟರ್ ಬ್ಲಾಕ್ ಆಗಿದೆ. ಗಾಡಿಗಳು ಹಾರ ನೋಡಿದ್ರು ಕೂಡ ಇಲ್ಲಿರೋ ಪೊಲೀಸರನ್ನು ಅಟೆಂಡ್ ಮಾಡಬೇಕಂತ ಅಟೆಂಡ್ ಮಾಡಿಲ್ಲ. ಈ ಟ್ರಾಫಿಕ್ ಪೊಲೀಸರು ಫೈನ್ ಹಾಕಕ್ಕೆ ಇಷ್ಟು ಮುಂದೆ ಇರ್ತಾರಲ್ವ, ಆಂಬ್ಯುಲೆನ್ಸ್ ಕ್ಲಿಯರ್ ಮಾಡೋ ಯೋಗ್ಯತೆ ಅವ್ರಿಗಿಲ್ಲ ಅಂದಮೇಲೆ ನಮ್ಮ ಬೀದಿಗಳಲ್ಲಿ ನಮ್ಮ ಬೆಂಗಳೂರಲ್ಲಿ ಟ್ರಾಫಿಕ್ ಪೊಲೀಸ್ ನಿಲ್ಲಬೇಕಾಗಿದೆ. ಜಾಯಿಂಟ್ ಕಮಿಷನರ್ ಬಿ ಆರ್ ರವಿಕಾಂತೇಗೌಡ್ರೆ ಜನಕ್ಕೆ ಹೇಳಿ ಜಿ ಎ ಪಿ ಮೂಮೆಂಟ್ ಹೆಂಗೆ ಕ್ಲಿಯರ್ ಮಾಡ್ತಿರೋ, ಆಂಬ್ಯುಲೆನ್ಸ್ಗಳು ಬಂದಾಗ ಸಹ ಸಾರ್ವಜನಿಕರ ಪ್ರಾಣ ಅಷ್ಟೇ ಈಕ್ವಲಾಗಿ ಇಂಪಾರ್ಟೆಂಟು, ತಂದ್ರ ಅವ್ರನ್ನ ಬೀದಿನಲ್ಲಿ ಕಲೆಕ್ಷನ್ ಮಾಡೋಕ್ಕೆ ಉಸುಲಿ ಮಾಡೋಕ್ಕೆ ಬಿಡಿ ಅಂತ ಈ ಮೂಲಕ ಹೇಳುತ್ತಾ ದಿಸ್ ಇಸ್ ವೆರಿ ಸ್ಯಾಡ್ ಸ್ಟೇಟ್ ಆಫ್ ಅಫೇರ್. ಬೆಂಗಳೂರು ನ್ಯೂಸ್, ಇದು ನಿಮ್ಮ ಧ್ವನಿ.